ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ಹಾಯ್, ನಾವಿಬ್ರು ಕೂಡ ನಮ್ದೊಂದು ಫಂಕ್ಷನ್ ಅದರೆ ಬನಜಿಗರ್ದು. ಸೊ ಅಲ್ಲಿ ಹೊಂಟಿದ್ದೇವೆ, ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕಲ್ಮಠಲ್ಲ ಕಲ್ಮಠದಾಗ ಅದಾರ. ಅಲ್ಲಿ ಹೋಗಿ ಅಲ್ಲಿ ಹೋಗಿ ಜಾಯ್ನ್ ಆಗ್ತೇವಿ. ಇದ ನೋಡ್ರಿ ಕಲ್ಮಠ. ನಮ್ಮ ಸದತ್ಯಕ್ಕ ಮೂರ್ನಾಲ್ಕು ಮಠ ಅದಾವ್ರಿ, ಅದ್ರೊಳಗ ಇದು ಒಂದು ಕಲ್ಮಠ ಅಂತ ಹೇಳಿ. ಇಲ್ಲಿ ಅಂತೂ ವರ್ಷ ಜಾತ್ರೆ ಕೂಡ ನಡೀತದ ರೀ, ಹಿಂಗಾಗಿ ಫಂಕ್ಷನ್ಗಳು ಏನೇ ಇದ್ರು ಜಾಸ್ತಿ ಅಂದ್ರೆ ಇಲ್ಲಿ ಈ ಕಲ್ಮಠದಾಗ ನಡೀತದ ರೀ. ಮತ್ತೆ ಇದು ಬನಜ್ಗಿಯರ್ ವತಿಯಿಂದ ನಾವು ಒಬ್ಬರಿಗೆ ಸನ್ಮಾನ ಇಟ್ಕೊಂಡೇವಿ ರೀ. ಸೊ ಆ ಸನ್ಮಾನ ಯಾವುದು ಅನ್ನೋದು ನಂದು ಆಲ್ಮೋಸ್ಟ್ ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರ್ತದ. ಹೌದು, ಶಾಸಕರಾದಂಥ ಎಂ ಪಿ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದು ಬನಜ್ಗಿಯರ ವತಿಯಿಂದ, ಬನಜ್ಗಿಯರ್ ಸಂಘದಿಂದ ನಾವಿಲ್ಲಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅವರು ಕೂಡ ಬರಲಿಕ್ಕೆ ಬಹಳ ಕಾತುರದಿಂದ ಇದ್ರು, ಯಾಕಂದ್ರೆ ನಮ್ಮ ಸದಸ್ಯ ಅಂದ್ರೆ ಅವ್ರಿಗೆ ಅಷ್ಟೊಂದು ಇಷ್ಟ ರೀ ಅವ್ರಿಗೆ ಆ ಇದಕ್ಕೆ. ಸೊ ಅವರು ಇದು ಬಂದಾಗ ನಾವು ಆಲ್ಮೋಸ್ಟ್ 10 ಗಂಟೆ ಆಗಿದ್ವಿ ಇಲ್ಲಿ. 10 ಗಂಟೆ ಬಂದಾಗ ಜನ ಇನ್ನ ಬರ್ತಾ ಇದ್ರು ನೋಡಿದ್ರೆ, ಚೇರ್ಗಳೆಲ್ಲ ಖಾಲಿ ಅದಾವ. ಬಟ್ ಇದನ್ನೆಲ್ಲ ಕೆಲಸದ ದೋಸ್ತುವಾರಿನ ಸ್ವಲ್ಪ ಇವರು ಎಲ್ಲರೂ ಅದಾರಂದ್ರೆ ಇವರು. ಸೊ ಇವರಷ್ಟು ಎಲ್ಲ ಇದನ್ನ ವ್ಯವಸ್ಥೆನ ನಡೆಸ್ಕೊಂಡು ಹೋಗ್ತಾ ಇದ್ರು ರೀ ಅವರು. ಇಲ್ಲಿ ಜನ ಅಂದ್ರು ಆಲ್ಮೋಸ್ಟ್ ಅವ್ರು ಬರ್ಲಿಕ್ಕತ್ತಿದ್ರು. ಇದ್ರ ಉಸ್ತುವಾರಿ ಯಾರು ನಡ್ಸ್ಕೊಂಡಿರ್ತಾರಲ್ರಿ ಅವ್ರ ಜಲ್ದಿನ ಫಂಕ್ಷನ್ ಇನ್ನೊಂದು ತಾಸ ತಗೊಂಡ್ರೆ ರೆಡಿ ಆಗೋದಿತ್ತು, ಸ್ಟಾರ್ಟ್ ಆಗೋದಿತ್ತು. ಹಿಂಗಾಗಿ ಅದ್ರ ವ್ಯವಸ್ಥೆ ಕೂಡ ನಡೆದಿತ್ತು. ಅಲ್ಲದೆ ನಾಷ್ಟಕ್ಕೆ ಅಂತೇಳಿ ಉಪ್ಪಿಟ್ಟು ಕೂಡ ಮಾಡಿಸಿದ್ರು. ಸೊ ಉಪ್ಪಿಟ್ಟು ಜೊತೆ ಚೂಡ, ಸೊ ಎಲ್ಲರೂ ಬಂದವರು ನಾಷ್ಟ ಕೂಡ ಮಾಡಾಕತ್ತಿದ್ರು. ಉಪ್ಪಿಟ್ಟು ಚೂಡ ಚಲೋ ಆಗಿತ್ರಿ, ಉಪ್ಪಿಟ್ಟು ಚೂಡ ಅಂತೂ ಭಾರಿ ಆಗಿತ್ತು. ನಾವು ಬರೋರಾಗ ನಮ್ಮ ಫ್ರೆಂಡ್ಸು ಎಲ್ಲ ಆಲ್ಮೋಸ್ಟ್ ಇಲ್ಲಿ ಬಂದಿದ್ರು, ಅವರು ಕೂಡ ನಾಷ್ಟ ಮಾಡಾಕತ್ತಿದ್ರು. ನಾವಂತೂ ನಾಷ್ಟ ಮಾಡಿ ಮನೆಯಿಂದನೇ ಹೊರಟಿದ್ವಲ್ಲ, ಅದಕ್ಕೆ ನಾವಿಲ್ಲಿ ನಾಷ್ಟ ಮಾಡಕ್ಕೆ ಅವರಿಬ್ರಂತೂ ಅಲ್ಲಿ ನಾಷ್ಟ ಮಾಡ್ಲಿಕ್ಕೆ. ಬ್ಯಾನರ್ ಅಂತೂ ಭಾರಿ ಆಗಿತ್ರಿ, ತಾಲೂಕು ಘಟಕ ಸವದತ್ತಿ ವತಿಯಿಂದ. ಅಂದ್ರೆ ಪ್ರತಿಭಾ ಪುರಸ್ಕಾರನೂ ಇಟ್ಕೊಂಡಿದ್ರು, ಸನ್ಮಾನ ಕಾರ್ಯಕ್ರಮಗಳನ್ನೂ ಇಟ್ಟುಕೊಂಡಿದ್ರು. ಯಾರಿಗೆ ಅಂದ್ರೆ 10th and 12th ರೀ, ಇದು ಇವೆರಡು ಕ್ಲಾಸ್ ಒಳಗೆ ಯಾರು ಎಬೋವ್ 90% ಮಾಡಿದ್ದಾರೆ ಆ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇಲ್ಲಿ ಜರುಗಿಸಿದ್ರಿ. ಅಂದ್ರೆ ಈ ಮಕ್ಕಳಿಗೆ ಇದೊಂಥರ ಪ್ರೋತ್ಸಾಹ ಕೊಟ್ಟಂಗ. ಹಿಂಗಾಗಿ ಯಾವಾಗರೊಮ್ಮೆ ನಾವು ಇದನ್ನ ಫಂಕ್ಷನ್ ಮಾಡಿದಾಗ ಈ ರೀತಿಯಾಗಿ ಮಕ್ಕಳು ಯಾರ ಪರ್ಸೆಂಟೇಜ್ ಚಲೋ ಆಗಿರ್ತದ, ಯಾರು ಇದರಲ್ಲಿ ಟ್ಯಾಲೆಂಟೆಡ್ ಅದಾರ, ಅವರಿಗೂ ಕೂಡ ನಾವು ಇಲ್ಲಿ ಸನ್ಮಾನನ ಮಾಡ್ಕೊಂಡೇ ಇರ್ತೇವೆ ರೀ. ಸೊ ತಿಂಗಳ ಕಾರ್ಯಕ್ರಮದಾಗೂ ಇಟ್ಕೊಂಡಿರ್ತೇವಿ. ಹಿಂಗಾಗಿ ಹಿಂಗಿದ್ದಾಗ ಮತ್ತೆ ದೊಡ್ಡ ಕಾರ್ಯಕ್ರಮ ಅಂದ್ಮೇಲೆ ಇದರಲ್ಲಿ ಯಾಕೆ ಬಿಡೋದ್ರಿ. ಸೊ ಆ ಮಕ್ಕಳನ್ನ ಕರೆದು ಅವರು ಕೂಡ ನಾವು ಸನ್ಮಾನ ಮಾಡಿದ್ವಿ, ಅವ್ರಿಗೂ ಪ್ರೋತ್ಸಾಹನ ಕೊಟ್ಟಿವಿ ರೀ. ಹಾಗೆ ಬಸವಣ್ಣವರ ಫೋಟೋ ಇಟ್ಟು ಆ ಬಸವಣ್ಣವರಿಗೆ ಮೊದಲನೇ ಪೂಜೆಯನ್ನ ಸಲ್ಲಿಸ್ತೀರಿ ಇದು. ಯಾಕಂದ್ರೆ ನಾವು ಯಾವುದೇ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು ಇದನ್ನ ಬಸವಣ್ಣವರ ಫೋಟೋನ ನಾವು ವಿಶ್ವಗುರು ಆದಂತ ಬಸವಣ್ಣವರ ಫೋಟೋನ ಪೂಜೆ ಮಾಡಲ್ದೆ ನಮ್ಮ ಮುಂದೆ ಆ ಕಾರ್ಯಕ್ರಮನು ಕೂಡ ಮಾಡೋದಿಲ್ರಿ. ನೋಡಿದ್ರಲ್ಲ, ಇದೆ ಕುಮಾರೇಶ್ವರ ಮಠ ರೀ ಇದು. ಆಕ್ಚುಲಿ ಇದ್ರೊಳಗಂತೂ ಅಜ್ಜಾರು ಇದನ್ನ ಮುಂದುವರ್ಸಾಕ ಮತ್ತ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಕಂತರು ಬಹಳ ಶ್ರಮ ಪಟ್ಟಾರ. ಇವರಂತರು ಬಿಸ್ರಳ್ಳಿ ಅಂತ ಹೇಳ್ರಿ, ಇದು ಶುಭಾ ಬಿಸ್ರಳ್ಳಿ ಅಂತ ಹೇಳಿ. ಇವರು ಆಕ್ಚುಲಿ ಜಗದೀಶ್ ಶೆಟ್ಟರ್ ಅವರ ಮಿಸ್ಸಸ್ ಆದಂತಹ ಶಿಲ್ಪಾ ಶೆಟ್ಟರ್ ಅವರ ತಂಗೀರಿ. ಸೊ ಅವರು ಕೂಡ ಆಗಮಿಸಿದ್ರು, ಅವರು ಕೂಡ ಇಲ್ಲಿ ಬಸವನವರಿಗೆ ಫೋಟೋಕ್ಕೆ ಪೂಜಾನ ಮಾಡಿದ್ರು, ತುಂಬಾ ವಿನಯದಿಂದ ಮಾಡಿದ್ರು, ತುಂಬಾ ಒಳ್ಳೆಯವರು. ಹಾಗೆ ಅವರ ನಡತೆ ಒಳಗು ಕೂಡ ಅವರು ತುಂಬಾ ಒಳ್ಳೆಯವರು ಅಂತ ಹೇಳಿ ಗೋಚರ ಆಗ್ತಾ ಇತ್ತು, ನೀವೇ ನೋಡ್ತಾ ಇದ್ರಲ್ಲ. ಹಾಗೆ ಚೈತ್ರ ಹುಲಿ ಆ್ಯಂಡ್ ಟೀಮ್ ಅವರಿಂದ ಕೂಡ ಪ್ರಾರ್ಥನೆ ಗೀತೆ ಶುರುವಾಯಿತು ರೀ. ಅಂದರೆ ಅಲ್ಲಿಂದ ನಮ್ಮ ಫಂಕ್ಷನ್ಗಳು ಸ್ಟಾರ್ಟ್ ಆಯಿತು. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಂದು ಚಂದಂಗ ಒಂದೊಂದು ಹಾಡ ಶ್ಲೋಕ ಹಾಗೆ ವಚನಗಳನ್ನ ಕೂಡ ಅವು ಹಾಡಿದ್ವು ರೀ. ನಂತರ ಶಾಸಕರ ಮಿಸ್ಸಸ್ ಆದಂತಹ ಶಿಲ್ಪಾ ಶೆಟ್ಟರ್ ಅವರು ಕೂಡ ಆಗಮಿಸಿದ್ರು. ಸೊ ಅವ್ರನ್ನ ಕರ್ಕೊಂಬರಕ್ಕೆ ನಾವು ಹೋಗಿದ್ವಿ, ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಬರ್ಮಾಡ್ಕೊಂಡಿವಿ. ಸೊ ಅವರು ಬರ್ತಾನೆ, ಅವರು ಕೂಡ ಬಸವನವರ ಫೋಟೋಕ್ಕೆ ಪೂಜಾನ ಮಾಡಿದ್ರು. ಅವರು ಹೇಳಿದ್ರು, ಇಲ್ಲ ನಾವು ಬಸವನವರ ತತ್ವಗಳನ್ನ ನಾವು ಅನುಸರಿಸ್ತೇವೆ ರೀ, ಸೊ ನಾವು ಬಸವ ತತ್ವಗಳನ್ನ ಅದಕ್ಕೆ ಗೌರವಿಸ್ತೇವೆ ಅಂತ ಹೇಳಿ ಅವರು ಕೂಡ ಹೇಳಿದ್ರು. ಹಾಗೆ ಬರೋದ್ಲೇ ಅವರು ಬಸವನವರ ಫೋಟೋಕ್ಕೆ ಕೂಡ ಅವರು ಪೂಜೆನ ಮಾಡಿಬಿಟ್ಟು ಆಮೇಲೆ ಸ್ಟೇಜ್ ಹತ್ರ ಬಂದರು.
ನೋಡಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಯ್ಕೆ ಆದ ಲಕ್ಷಾಂತರ ಓಟುಗಳಿಂದ ಓಟುಗಳನ್ನ ಅವರು ಗಳಿಸ್ಬಿಟ್ಟು ಅವರು ಆಯ್ಕೆ ಆಗಿ ನಮ್ಮ ಸಮಾಜದ ಹಾಗೆ ನಮ್ಮ ಬನಿಜಿಗೆಯರ ವತಿಯಿಂದ ನಮಗೆ ಹೆಮ್ಮೆ ಅಂತೆ ಅನ್ನೋ ಆ ಥರ ಅವರು ಗೆದ್ದು ಬಂದಿದ್ದಾರೆ. ಅವರು ಕೂಡ ಅಂದರೆ ನಮ್ಮ ಶಾಸಕರಾದಂತಹ ಜಗದೀಶ್ ಶೆಟ್ಟರ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಅವ್ರಿಗೆ ನಾವು ಹೂವು ಹಾಕಿ ಸಹಿ ಬರ ಮಾಡ್ಕೋತೇವೆ ಅಂತಂದರೆ ಅವರು ಬೇಡ ಹೂವು ಅಂತ ಹೇಳಿ ತುಂಬಾ ವಿನಯವಾಗಿ ನಡ್ಕೊಂಡು ಎಲ್ಲ ಜೊತೆಗೂ ಚೆಂದಾಗೆ ಮಾತಾಡಿದರು ಕೂಡ. ಹಾಗೆ ಫಂಕ್ಷನ್ ಸ್ಟಾರ್ಟ್ ಆದಮೇಲೆ ಕೂಡ ಅವರು ಮಾತಾಡಿರುವಂತಹ ಮಾತುಗಳು ಕೂಡ ಅಷ್ಟೇ ವಿನಯವಾಗಿದ್ದು. ಸೊ ಫಂಕ್ಷನ್ ಸ್ಟಾರ್ಟ್ ಆಗಬೇಕಂದ್ರೆ ಮೊದಲೇದಾಗಿ ನಾವು ಏನು ಮಾಡಬೇಕು ಅಂತಂದರೆ ಹೂ ಕೊಟ್ಟು ಅವ್ರನ್ನ ವೆಲ್ಕಮ್ ಮಾಡ್ಕೋಬೇಕು. ಸೊ ಅದು ಕಾರ್ಯಕ್ರಮ ಇವಾಗ ನಡೀತಾ ಇದೆ. ಸಂಗೇಶ್ ಬಿಸರಳ್ಳಿ ಅವರಿಗೆ ಬಸವರಾಜ ಬೆಟಗೇರಿ ಅವರು, ಶ್ರೀಮತಿ ಸುಭಾ ಬಿಸರಳ್ಳಿ ಅವರಿಗೆ, ಶ್ರೀಮತಿ ಸುಭಾ ಬಿಸರಳ್ಳಿ ಅವರಿಗೆ, ರಾಜೇಶ್ವರಿ ಅವರು, ರಾಜೇಶ್ವರಿ ಸಿದ್ದರಾಮ್ ಶೆಟ್ಟರ್ ಅವರು ತಮ್ಮ ಪುಷ್ಪಾರ್ಚನೆಯೊಂದಿಗೆ ಬರಮಾಡಿಕೊಳ್ಳಬೇಕು. ಶ್ರೀಮತಿ ಶೈಲಜಾ ಅಗ್ರಿ ಅವರಿಗೆ ಶ್ರೀಮತಿ ರಾಜೇಶ್ವರಿ ಸಿದ್ದರಾಮ್ ಶೆಟ್ಟಿ ಅವರು, ಶ್ರೀಮತಿ ಕಸ್ತೂರ್ ಹುಲಿ ಅವರಿಗೆ ರಾಜೇಶ್ವರಿ ಸಿದ್ದರಾಮ್ ಶೆಟ್ಟಿ ಅವರು, ಪ್ರವೀಣ್ ಪಟ್ಟು ಶೆಟ್ಟಿ ಅವರಿಗೆ ಸಿದ್ದರಾಮ್ ಹುಲಿ ಕಟ್ಟಿ ಅವರು, ಮಾರುತಿ ಸುಮನ್ ಅವರಿಗೆ ವೀರೇಶ್ ಬೋರಬಾಳ ಅವರು, ಬಿಜೆ ಹಂಪಣ್ಣ ಅವರಿಗೆ ಚಂದ್ರಶೇಖರ್ ಅಮೇನ್ ಬಾವಿ ಅವರು, ಎಂ ಎಸ್ ಶೆಟ್ಟರ್ ಅವರಿಗೆ ವಿ ಕೆ ಎಂ ಎಸ್ ಶೆಟ್ಟರ್ ಅವರಿಗೆ, ಬಸವರಾಜ್ ಭಟಗೇರಿ ಅವರು, ಕಟ್ಕೋಳ ಅವರಿಗೆ ರಮೇಶ್ ಮುನ್ಮೋಳಿ ಅವರು, ನಾಗರಾಜ್ ಶೆಟ್ಟಿ ಅವರಿಗೆ ಬಸವರಾಜ್ ಜಗಾತಿ ಅವರು, ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂಥ ಸಮಾಜ ಹಿತಚಿಂತಕರು ಸ್ವಲ್ಪ ಹಿಂದಗಡೆ ನಿಲ್ಬೇಕು, ದಯವಿಟ್ಟು ಕಂಬದ ಹೊರಗಡೆ ನಿಲ್ಲಿ ದಯಮಾಡಿ. ಇದುವರೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜರನ್ನು ಹಾಗೂ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ಪುಷ್ಪಾರ್ಚನೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಇಲ್ಲಿ ಮುಕ್ತಾಯವಾಗ್ತಾ ಇದೆ. ಇನ್ನು ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಹೋಗ್ತಾ ಇದ್ದೇವೆ. ಈ ಒಂದು ಹಾಗೆ ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮ ಶುರು ಮಾಡಿದ್ರಿ. ಹಾಗೆ ಶ್ರೀಮಾನ್ ಸುರೇಶ್ ಅನಿಗೋಳ್ ಅವರು ಕೂಡ ಇದ ನಮ್ಮ ಧ್ವಜ ಲಾಂಛನ ಏನದಲ್ಲ ಅದನ್ನ ಹಾರಿಸುವ ಮೂಲಕ ಈ ಕಾರ್ಯಕ್ರಮದ ಬಗ್ಗೆ, ಮಹತ್ವದ ಬಗ್ಗೆ, ಹಾಗೆ ಈ ನಮ್ಮ ಜಗದೀಶ್ ಶೆಟ್ಟರ್ ಅವರ ಕಾರ್ಯದ ಬಗ್ಗೆ ಕೂಡ ಅವರು ಮಾತಾಡಿದರು. ಅಲ್ಲದೆ ಬನಿಜಿಗೆ ಸಮಾಜ ಮಹಿಳಾ ಘಟಕದ ವತಿಯಿಂದ ಅಧ್ಯಕ್ಷರಾದಂತಹ ಕಸ್ತೂರಿ ಹುಲಿ ಅವರು ಕೂಡ ಈ ಹೆಣ್ಣು ಮಕ್ಕಳು ಸಮಾನತೆಯ ಬಗ್ಗೆ ಅವರು ಕೂಡ ಮಾತಾಡಿದರು. ಸೊ ಪ್ರಾಸ್ತಾವಿಕ ನುಡಿಗಳನ್ನು ಅವರು ಕೂಡ ಮಾತಾಡಿದರು. ಇವಾಗ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ರೀ. ಸೊ ಅವ್ರ ಇಬ್ಬರು ದಂಪತಿಗಳನ್ನು ಕೂಡಿಸ್ಬಿಟ್ಟು ಅವರಿಗೆ ಸನ್ಮಾನನ ಮಾಡ್ತು. ಸೊ ನಮ್ಮ ಸಮಾಜದ ಹೆಮ್ಮೆ ಹಾಗೆ ಇವರ ನಮ್ಮ ಸಮಾಜಕ್ಕಾಗಲಿ ಹಾಗೆ ಈ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ ಆಗಲಿ ಕರ್ನಾಟಕಕ್ಕಾಗಲಿ ಅವರು ಸಮಾನ ಪಡ್ತಾ ಇದ್ದಾರೆ. ಅಲ್ಲದೆ ನಮ್ಮ ಈ ಸೌದತ್ತಿ ಹಾಗೆ ಕಿತ್ತೂರು ಈ ಸೈಡ್ ಭಾಗದಲ್ಲಿ ರೈಲಿನ ಸಂಚಾರದ ಬಗ್ಗೆ ಅವರು ಕೂಡ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು. ಅಲ್ಲದೆ ಮಹದಾಯಿ ಏನು ಪ್ರಾಬ್ಲಮ್ ನಡೀತಾ ಇದೆ, ಸೊ ಅದರ ಕೂಡ ವ್ಯವಸ್ಥೆ ಕೂಡ ಸರಿಯಾಗಿ ಮಾಡ್ತೀವಿ, ಅದದು ಪ್ರಾಬ್ಲಮ್ ಏನದ ಅದನ್ನು ಸಾಲ್ವ್ ಕೂಡ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ಆಶ್ವಾಸನೆಯನ್ನು ಕೊಟ್ಟರು. ಹಿರಿಯ ವೈದ್ಯರಾದಂತಹ ಮತ್ತು ನಮ್ಮೆಲ್ಲ ಹಿರಿಯರು ಆತ್ಮೀಯರಾದ ಡಾಕ್ಟರ್ ಸಮಾಜದ ವ್ಯಕ್ತಿಗಳು ಸಮಾಜದ ಕೆಲಸ ಕಾರ್ಯಗಳಲ್ಲೂ ಸಿಗುತ್ತೆ ಮತ್ತು ಯಾವುದೇ ಎಲ್ಲ ವರ್ಗದ ಜನರು ನಾನು ಪ್ರೀತಿ ವಿಶ್ವಾಸ ನೋಡ್ತೀನಿ. ಮತ್ತು ಇದ್ರ ಜೊತೆಗೆ ಮಾದಾಯಿ ಬಗ್ಗೆ ನಮ್ಮನ್ನೇ ಫಸ್ಟ್ ಭಾಷಣದಲ್ಲಿ ನೋಡಿರ್ಬೋದು ಕಳಸಾ ಬೋರ್ಡ್ ಮಾದಾಯಿ ಬಗ್ಗೆನೂ ಮಾತಾಡಿದ್ದೀನಿ ನಾನು.
ಮಾತಾಡಿದ್ದೇನೆ. ಹಾಗೆ ಮೂಲಿ ಮಠದ ಸ್ವಾಮಿಗಳಾದಂತಹ ಶಿವಾಚಾರ್ಯ ಕೂಡ ಈ ಪ್ರಾಸ್ತಾವಿಕ ನುಡಿಗಳನ್ನ ಮಾತಾಡಿ ಹಾಗೆ ಸಮಾಜದ ಬಗ್ಗೆ ಕೂಡ ಅವರು ಮಾತಾಡಿದ್ರು, ಮಠಗಳ ಉದ್ಧಾರದ ಬಗ್ಗೆ ಕೂಡ ಅವರು ಮಾತಾಡಿದ್ರು. ಕ್ಷೇತ್ರದ ಲೋಕಸಭಾ ಸದಸ್ಯರು ಆಗಿರುವ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ಹಾಗೂ ನಿಮ್ಮೆಲ್ಲರಿಗೂ ಪ್ರಾರಂಭದಲ್ಲಿ ಹಾಗೆ ಸುತ್ತ ಹಳ್ಳಿಯಿಂದ ಕೂಡ ಜನ ಬಂದು ಅವರಿಗೆ ಸನ್ಮಾನ ಕೂಡ ಇಲ್ಲೇ ಮಾಡಿದ್ರಿ. ಸೊ ತಗಸೆ ಸಂಗಿಯಿಂದ ಅಂಚನಾಳು ಆ ಕಡೆಯಿಂದ ಎಲ್ಲ ಮಂದಿ ಬಂದಿದ್ರು. ಅಲ್ಲದೆ ಇದಾದ ನೆಕ್ಸ್ಟ್ ನಾವು ಮಕ್ಕಳಿಗೆ ಅಂತ ಹೇಳಿ ಸನ್ಮಾನ ಇಟ್ಕೊಂಡಿದ್ವಲ್ಲ, ಸೊ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ಅವ್ರಿಗೆ ಕೂಡ ಶಾಸಕರ ಪತ್ನಿಯವರಿಂದ ಕಡೆ ಅವರಿಗೆ ಸನ್ಮಾನನ ಮಾಡಿಸ್ತೀರಿ. ಸೊ ಇದು ಕೂಡ ಸನ್ಮಾನ ಕಾರ್ಯಕ್ರಮ ಭಾಳ ಚಂದ ನಡೀತು, ಭಾಳ ಚಂದ ನಡೆಸ್ಕೊಟ್ರು ಕೂಡ. ಹಾಗೆ ಮಕ್ಕಳು ಈ ರೀತಿಯಾಗಿ ಎಲ್ಲ ಅವರು ಮಾಡಿರೋ ಸಾಧನೆ ನೋಡ್ರಿ ನಮ್ಗೆ ಖುಷಿ ಆಗುತ್ತೆ. ಸೊ ನಮ್ಮ ಮಂದಿ ಒಳಗೂ ಅಂದರೆ ನಮ್ಮ ಸಮಾಜದಲ್ಲೂ ಕೂಡ ಮಕ್ಕಳು ಭಾಳ ಟ್ಯಾಲೆಂಟೆಡ್ ಅದಾರ ಅನ್ನೋದು ಕೂಡ ಗುರುತಿಸ್ತಾರ ಅಂದಮೇಲೆ ಭಾಳ ಚಲೋ ಕೆಲಸ ಮಾಡಕತ್ತಾರ ಅಂತ ನಮಗೂ ಅನಿಸ್ತ್ರಿ. ಇದು What's wrong with me? I just feel weight pushing on my chest and it squeezes till I suffocate. Better change my mindset, meditate. It's pretty cool that I'm alive and have better days. I could walk, see, hear, I should celebrate. Think I could change my mind, maybe elevate. Living life, every day, late at night, not okay. All I want, and I pray, all I need are some better days. Yeah, all I need are some better days. ಈ ಕಾರ್ಯಕ್ರಮ ಆದ್ಮೇಲೆ ದಂಪತಿಗಳ ಬಿಸ್ರಳ್ಳಿ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮನ ಕೂಡ ಇಟ್ಕೊಳ್ತೀರಿ. ಸೊ ಅವರಿಗೂ ಕೂಡ ಇಬ್ಬರು ದಂಪತಿಗೆ ಸನ್ಮಾನ ಮಾಡ್ತು. ಯಾಕಂದ್ರೆ ಇಬ್ಬರು ದಂಪತಿಗಳು ಸೋಷಿಯಲ್ ವರ್ಕ್ ಒಳಗೆ ತಮ್ಮ ಜೀವನನ ಅಳವಡಿಸ್ಕೊಂಡಿದ್ದಾರೆ. ಸೊ ಅವರು ಅಷ್ಟು ವಿನಯವಾಗಿರ್ತಾರೆ, ಹಾಗೆ ಸೋಷಿಯಲ್ ವರ್ಕ್ ಒಳಗೆ ಅವರು ತುಂಬ ಮುಂದುವರೆದಿದ್ದಾರೆ. ಹೀಗಾಗಿ ಅವರಿಗೂ ಕೂಡ ಸನ್ಮಾನ ಮಾಡಿತು. ಈ ಸನ್ಮಾನ ಆದ ಮೇಲೆ ನಮ್ಮ ಶುಭಾ ಬಿಸರಳ್ಳಿ ಅವರು ಎಷ್ಟು ವಿನಯವಾಗಿದ್ರು ಅಂದ್ರೆ ನೋಡ್ರಿ, ಹಿರಿಯರು ಅವರಿಗೆ ಸನ್ಮಾನ ಮಾಡಿದ್ರು ಅಂತ ಹೇಳಿ ಅವ್ರ ಕಾಲ ನಮಸ್ಕಾರ ಮಾಡಿದ್ರು. ನೀವೇ ನೋಡಿದ್ರಲ್ಲ ಅವ್ರ ವಿನಯತೆ ಎಷ್ಟು ದೊಡ್ಡದಿದೆ ಅಂತ ಹೇಳಿ ನಿಜವಾಗ್ಲೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಇಷ್ಟ ಸಿಂಪ್ಲಿಸಿಟಿ ಇರುವಂತ ಅವರು ನಮಗೆ ನಮ್ಮಲ್ಲಿ ಇದಾರೆಪ್ಪ ಅಂದ್ರೆ ನಮ್ಮ ಮಂದಿ ಒಳಗ ಅಂತಂದ್ರು ಅಡ್ಡಿ ಇಲ್ ಬಿಡ್ರಿ. Wait, no, it's living with no shame. Wait, no, it's sleeping in on Sundays. I guess it's different for each of us and it's okay. Well, I just want to be happy. ಹಾಗೆ ತಾಲೂಕು ಮಹಿಳಾ ಘಟಕ ವತಿಯಿಂದ ಇಬ್ರು ಹೆಣ್ಣುಮಕ್ಕಳಿಗೆ ಅಂತಂದ್ರೆ ನಮ್ಮ ಶಾಸಕರವರ ಮಿಸ್ಸಸ್ಸಿಗೆ ಹಾಗೆ ಬಿಸರಳ್ಳಿ ಅವರಿಗೆ ನಾವು ಸಣ್ಣದಾಗಿ ಒಂದು ಕೊಡುಗೆನ ಕೊಟ್ಟಿವಿ, ಸ್ವಲ್ಪ ಗಿಫ್ಟ್ ಕೊಟ್ಟು ಅವರಿಗೆ ಸನ್ಮಾನ ಮಾಡಿದ್ವಿ. ಅದು ಏನು ಮಹಿಳಾ ಘಟಕದ ವತಿಯಿಂದ ಸಪ್ರೇಟ್ ಆಗಿ. ಈ ಕಾರ್ಯಕ್ರಮ ಆದ್ಮೇಲೆ ನೆಕ್ಸ್ಟ್ ನಮ್ಮ ಸಮಗಳಿಗೆ ಕೂಡ ನಾವು ಸನ್ಮಾನ ಕಾರ್ಯಕ್ರಮನ ಮಾಡಿದೀವ್ರಿ. ಸೊ ಸನ್ಮಾನ ಆದ್ಮೇಲೆ ಇವರು ಕೂಡ ನೋಡ್ರಿ ಆದರ್ಶವಾದಂತಹ ದಂಪತಿಗಳು ರೀ ಇವರು, ಪಟ್ಟಣ ಶೆಟ್ಟಿ ಕುಟುಂಬದವರು. ಇವರು ಕೂಡ ಇವರು ಡ್ರ್ಯಾಗನ್ ಫ್ರೂಟ್ ಅನ್ನ ಫಾರ್ಮ್ ಮಾಡಿದ್ದಾರೆ ರೀ. ಸೊ ಇಲ್ಲಿ ಜನಕ್ಕಿಂತ ಪರಿಚಯ ಮಾಡ್ಬೇಕು ಅಂತೇಳಿ ಸೊ ಅವ್ರಿಗೂ ಕೂಡ ಸನ್ಮಾನ ಮಾಡ್ತು. ನೆಕ್ಸ್ಟ್ ನೋಡ್ರಿಪ್ಪ ಇಲ್ಲಿ ನಮ್ದು ಈ ಕಡೆ ಜನ ಎಲ್ಲ ಊಟಕ್ಕೆಲ್ಲ ಫುಲ್ ಬ್ಯುಸಿ ಆಗಿದ್ದಾರೆ. ನಮ್ಮ ಸೈಡಪ್ಪ ಇಲ್ಲಿ ಏನ್ ಮಾಡ್ತಾ ಇದಾರೆ ನಾವೆಲ್ಲ ಹೆಣ್ಮಕ್ಳು, ಫಂಕ್ಷನ್ ಎಲ್ಲ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ ಅಂದ್ರೆ ಸ್ವಲ್ಪ ಫೋಟೋ ಸೆಷನ್ ಇದ್ದಿದ್ದೆ ಅಲ್ರಿ. ಸೊ ಫೋಟೋಗ್ರಫಿ ಎಲ್ಲ ಮಾಡ್ಕೊಳಕ್ ನಾವು ರೆಡಿ ಆದ್ವಿ ನೋಡ್ರಿ. ನೋಡ್ರಿ ನಮ್ಮ ಫೋಟೋಶೂಟ್ ಎಲ್ಲ ಮುಗಿತ್ರಿ, ಇನ್ನು ನೆಕ್ಸ್ಟ್ ಊಟ ಮಾಡ್ಬೇಕಲ್ರಿ. ನಾವು ಎಲ್ಲ ಕೆಲಸ ಮಾಡಿದ್ದನದೇವಿ, ಇನ್ನು ಊಟ ಮಾಡ್ಬೇಕು. ಸೊ ಊಟಕ್ಕಂತೂ ಎರಡು ಮೂರು ತರ ಪಲ್ಯಗಳನ್ನ ಮಾಡಿದ್ರು. ನಿಮ್ಗೆ ಗೊತ್ತಲ್ಲ ನಮ್ಮ ಉತ್ತರ ಕನ್ನಡ ಸೈಡ್ ಅಂತೂ ಎರಡು ಮೂರು ತರ ಪಲ್ಯ ಒಳಗೊಂದ್ರು ಬದ್ನಿಕಾಯಿ ಉದುರುಬ್ಯಾಳಿ ಇಲ್ದ ಅಂತರೂ ಅಡಿಗೆ ಇರೋದಿಲ್ರಿ. ಹಿಂಗಾಗಿ ಉಪ್ಪಿನಕಾಯಿ ಉದುರುಬ್ಯಾಳಿ ಮತ್ತೆ ಬದ್ನಿಕಾಯಿ ಕೋಸಂಬರಿ ಇವನ್ನೆಲ್ಲ ಮೊಸರುಗಾಯಿ ರೀ, ಮೊಸರುಗಾಯಿ ರೊಟ್ಟಿ ತೆಳ್ಳನ್ನ ಸಜ್ಜಿ ರೊಟ್ಟಿ ಅಲ್ಲ ರೀ ಜೋಳದ ರೊಟ್ಟಿ ಮಾಡಿಸಿದ್ರು. ಸೊ ಜೋಳದ ರೊಟ್ಟಿ ಹಾಗೆ ಚಪಾತಿ ಅಲ್ಲಿ ಹುಗ್ಗಿ ಅನ್ನ ಸಾರ ನೋಡ್ರಿ. ನಮ್ಮ ಸೈಡ್ ಅಂತ್ರಿ ಇದು ಊಟಕ್ಕಂದ್ರೆ ಇದಿಲ್ದ ಅಂದ್ರೆ ಊಟನ ಅಲ್ ನೋಡ್ರಿಪ್ಪ. ಏನಪ್ಪ ಎಲ್ಲ ಅಡಿ ಏನೋ ಚಲೋ ಆಗಿದ್ರ, ಆದ್ರ ಬಟ್ರ ನಮ್ಮ ಬದ್ನಿಕಾಯಿಗೆ ಒಂದಿಟ್ಟು ಉಪ್ಪು ಹಾಕೋದನ್ನ ಮರ್ತಿದ್ರು ಅಂತ ಕಾಣಿಸ್ತೈತ್ರಿ. ಅದು ಒಂದ ಇರ್ಲಿಲ್ರಿ, ಅದೊಂದ ಮಿಸ್ ಆಗತ್ತೆ ನೋಡ್ರಿ. ನಾವು ಹೆಂಗ ಊಟ ಮಾಡಕತ್ತೀವಿ ಅಂತ ಹೇಳಿ
ನೋಡ್ರಿ ಅಷ್ಟು ಕೂಡ ಒಂದ್ ಕಡೆ ಕೂತ್ಕೊಂಡು ಊಟ ಮಾಡಕತ್ತೀವಿ. ನಾವು ಊಟದ ಬಿಸಿ ಆದ್ರ ನಮ್ಮ ಫ್ರೆಂಡ್ ಅಂತರು ಅವ್ರ ಪಿಯಾನ್ಸ್ ಜೊತೆ ಮಾತಾಡ್ರಾಗ ಬಿಸಿ ಅದಾರೆ. ಬಿಡಿಯವ ಲಗುಣ ಊಟ ಮಾಡ ಹೊಟ್ಟಸ್ತಿಲ್ಲನ ಅಂತಂದ್ವಿ. ಊಟ ಗೀಟ ಮಾಡಿ ನಾವು ನಮ್ಮ ಮನೆ ಕಡೆ ಹೊಂಟಿ ನೋಡ್ರಿಪ್ಪ. ಈಗಂತರು ನೋಡ್ರಿ ಎಲ್ಲಾರು ಊಟ ಮಾಡಿ ಅವ್ರವ್ರ ಮನೆ ಹೊಂಟಾರ. ಎಲ್ಲರೂ ಟಾಟಾ ಬಾಯ್ ಬಾಯ್ ಮಾಡುವಂತ ಟೈಮ್ ಬಂತ. ಹಿಂಗಾಗಿ ನಿಮ್ಗೂ ಕೂಡ ನಾನು ಟಾಟಾ ಬಾಯ್ ಬಾಯ್ ಹೇಳಕತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.